ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬರಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡನೇ ಹಂತದ ವಿಧಾನಸಭಾ ಚುನಾವಣೆಗಳು ನಡೀತಾ ಇವೆ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಅವರು ತೆಗೆದುಕೊಂಡಂತಹ ನೀತಿ ನಿರ್ಧಾರಗಳಿಂದಾಗಿ ಇದೀಗ ಚುನಾವಣೆ ನಡೀತಾ ಇದೆ. ಎರಡನೇ ಹಂತದ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಅನ್ನುವಂತಹ ಮಾತನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ JP ನಡ್ಡಾ ಅವರು ಹೇಳಿದ್ದಾರೆ. ಬನ್ನಿ, ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಸಚಿವರು ಅನ್ನೋದನ್ನ ನೋಡೋಣ. और मैं ये भी कहूंगा कि INC और NC ये दो फैमिलियों का पॉलिटिकल डील है. इनको जम्मू के लोगों से कोई लेना देना नहीं है, इनका जम्मू से कोई रिश्ता नहीं है. ये हमेशा ही जम्मू के लिए नकारात्मक रहे हैं. दे हैव बीन ऑलवेज नेगेटिव टुवर्ड्स जम्मू. और इसीलिए मैं जब पीस ट्रैंक्विलिटी की बात बोलता हूं तो मैं ये भी बोलता हूं कि रीजनल बैलेंस लाने का काम किया और जम्मू की चिंता की है तो वो भारतीय जनता पार्टी ने की है. और इन्होंने हमेशा रीजनल इम्बैलेंस को बढ़ावा दिया है और ये कभी भी सीरियस नहीं रहे हैं. यह मैं आपके माध्यम से जम्मू की जनता को बताना चाहता हूं. ಬಾಗಲಕೋಟೆಯಲ್ಲಿ ವಿಶೇಷವಾದ ಕ್ರೀಡಾಕೂಟವೊಂದನ್ನ ಏರ್ಪಡಿಸಲಾಗಿತ್ತು. ಶ್ರವಣ ದೋಷ ಉಳ್ಳಂತವರ ಕ್ರೀಡಾಕೂಟ ಇದು. ಇದು 14ನೇ ಬಾರಿ ನಡೀತಾ ಇದೆ. ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ಈ ಕ್ರೀಡಾಕೂಟದಲ್ಲಿ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಶ್ರವಣ ದೋಷ ಉಳ್ಳಂತಹ ವ್ಯಕ್ತಿಗಳು ಅಥವಾ ಮನುಷ್ಯರು ಯಾವ ರೀತಿ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕ್ರೀಡಾಕೂಟ ಬಾಗಲಕೋಟೆಯ BVV ಸಂಘದ ಆವರಣದಲ್ಲಿ ನಡೆಸಲಾಗಿದೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಕ್ರೀಡೆ ನಡೀತಾ ಇತ್ತು, ಅಲ್ಲಿ ಜನ ಯಾವ ರೀತಿ ನೆರೆದಿದ್ರು ಅನ್ನೋದನ್ನ ನೋಡೋಣ. ನಾರ್ಮಲ್ ಮಕ್ಕಳ ಜೊತೆ ನಾವು ಮಾತಾಡೋದು ತುಂಬ ಈಸಿ ಆಗುತ್ತೆ, ಬಟ್ ಇಂಥ ಮಕ್ಕಳಿಗೆ ಏನಂತ, ಈ ಮಕ್ಕಳಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದನ್ನು ಸೈನ್ ಮುಖಾಂತರ ಹೇಳ್ಬೇಕಾಗತ್ತೆ. ಪ್ರತಿಯೊಂದು ಮಾತಿಗೂ ಕೂಡ ಒಂದು ಸೈನ್ ಇರುತ್ತೆ. ಕೆಲವೊಂದು ಸೈನು ಇದು ಫಿಕ್ಸ್ ಇರುತ್ತೆ, ಕೆಲವೊಂದು ಸೈನ್ ಫಿಕ್ಸ್ ಇರಂಗಿಲ್ಲ. ಕೆಲವೊಂದು ವಿವರಣೆ ಮಾಡ್ಕೊತಾ ಸನ್ನೆ ಮಾಡ್ಕೊತಾ ಕೆಲವೊಂದು ಇವಾಗ ಆಲ್ಫಾಬೆಟ್ ABCD E F G H I J K L M N O P Q R S T U V W X Y Z ಭಾಗವಹಿಸಿದಂತಹ ಪುರುಷ ಹಾಗೂ ಮಹಿಳಾ ಸ್ಪರ್ಧಿಗಳು ನಿರ್ಣಾಯಕರಲ್ಲಿ ವರದಿ ಮಾಡಿಕೊಳ್ಳಬೇಕು. ಇದಕ್ಕೆ ಫಸ್ಟ್ ಬೇರೆ ಬೇರೆ ರೀತಿಯಾಗಿ ನಾವು ಸ್ಪರ್ಧೆ ಮಾಡ್ಕೊತ ಹೋಗ್ತೀವಿ. ಹಾಗೆ ಇವಾಗ ನಂಬರ್ಸ್ ಬಂದ್ರೆ 1, 2, 3, 4, 5, 6, 7, 8, 9, 10. ಇವಾಗ 5 ಅಂದ್ರೆ ನಮಗೆ ಗೊತ್ತಾಗುತ್ತೆ, 1, 2, 3, 4, 5 ನಮ್ಮ ನಾರ್ಮಲ್ ಮಕ್ಕಳಿಗೆ ಗೊತ್ತಾಗುತ್ತೆ. ಬಟ್ ಸೈನ್ 6 ಸ್ಟಾರ್ಟ್ ಆಗಲಿ 6 ಈ ತರ 6 ಇದು ಬರೆಯೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. 6, 7 ಇದು ಕೆಲವೊಂದು ರಿಲೇಷನ್ ಇದೆ ಸೈನ್ಗೆ. 7, 8, 9, 10 ಅಂದರೆ ನಾವು ಸೌದೆನ ಕೆಲವೊಂದು ರಿಲೇಷನ್ ಮೇಲೆ ಫಿಕ್ಸ್ ಮಾಡಿರ್ತೀವಿ. ಕೆಲವೊಂದು ಸನ್ನೆ ಕೂಡ ನಾವು ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಬಟ್ ಯಾವ ರೀತಿ ನಾವು ಸೌದೆನ ಜಾಸ್ತಿ ಹೆಚ್ಚಾಗಿ ನಾವು ಕಲಿತಾ ಹೋಗ್ತೀವಿ ಅದು ನಮ್ಗೆ ಅನ್ವಯ ಮಾಡಿಕೊಂಡು ಕಲಿತಾ ಹೋದ್ರೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಇವಾಗ ನಾವು ಇಷ್ಟು ಸೈನ್ ಕಲಿತೀವಿ ಅಂತಂದ್ರೆ ಅದು ಪರ್ಫೆಕ್ಟ್ ಅಂತಲ್ಲ. ಇದು ತುಂಬ ಹೆಚ್ಚಾಗಿ ನಾವು ಸೈನ್ ಕಲಿತಾ ಹೋದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಡಿಯವರು ಒಂದು ವರಿ ಎಲ್ಲ
ಟೋಟಲ್ ಮೈಸೂರು 70 ಟೋಟಲ್ ಮೈಸೂರು 70 ಆದರೆ ಇದನ್ನು ಯಾವ ರೀತಿ ಬರೀ ಸ್ಪೋರ್ಟ್ಸ್ನಲ್ಲಿ ನೀವು ಗೆಲ್ಲೋದಲ್ಲ, ಜೀವನನೇ ಗೆಲ್ಲಬೇಕು. ನಿಮಗೊಂದು ಚಾಲೆಂಜ್, ಉಳಿದವರಿಗೆಲ್ಲ ಸ್ಪೋರ್ಟ್ಸು ಇರುವವರಿಗೆ, ಕ್ರೀಡಾಕೂಟ ಇರುವವರಿಗೆ ಆಟದಲ್ಲಿನೇ ಗೆಲ್ಲೋದು ಸೋಲೋದು ಇರ್ತದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಜೀವನವನ್ನು ಗೆಲ್ಲಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಇನ್ನು ಮುಂದಿನ ಯಾವ ಜನ್ಮದಲ್ಲಿಯೂ ಕೂಡ ಈ ಥರದ ವ್ಯವಸ್ಥೆಯನ್ನು ನಮಗೆ ಕೊಡಬೇಡ ಅಂತ ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಏನು ಒಂದು ಪಯಣ ಇದೆ, ಮುಂದೆ ಹೋಗ್ತಕ್ಕಂಥ ಪಯಣ ಇದೆ, ಅದು ಯಾರಿಗೂ ಕೂಡ ಕಡಿಮೆ ಆಗಬಾರ್ದು, ಯಾವತ್ತೂ ಕಡಿಮೆ ಆಗಬಾರ್ದು. ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸು ಸಿಗಲಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸಿ ಎಲ್ಲ ಮಾತಿದ್ರು. ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಖುದ್ದಾಗಿ ಹಾಜರಾಗಿ, ಅಂದ್ರೆ ಯಾವುದೇ ನೋಟಿಸ್ ಬಾರದೆ ತಾವೇ ಸ್ವತಃ ಹೋಗಿ ಹಾಜರಾಗಿ ಡಿ ನೋಟಿಫಿಕೇಶನ್ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಲೋಕಾಯುಕ್ತರ ಮುಂದೆ ಹೋಗಿದ್ವಿ, ಸಾಕಷ್ಟು ವಿಚಾರಗಳನ್ನು ಕುರಿತು ಅವರು ಪ್ರಶ್ನೆ ಮಾಡಿದ್ರು, ನಾನು ಉತ್ತರ ಕೊಟ್ಟೆ. ಆದರೆ ಯಾವುದೇ ನೋಟಿಸ್ ನನಗೆ ಬಂದಿರಲಿಲ್ಲ. ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಮಾಧ್ಯಮದವ್ರಿಗೆ ಹೇಳಿದ್ದಾರೆ. ಅವರು ನೋಟಿಸ್ ಕೊಟ್ಟಿದ್ರಾ ಇಲ್ವಾ ಅನ್ನೋದು ಎರಡನೇ ವಿಚಾರ. ಆದರೆ ಹೋಗೋದಕ್ಕೆ ಧೈರ್ಯ ಏನಾದರೂ ಮಾಡಿದ್ರಲ್ವಾ? ಯಾಕೆಂದರೆ ಎಲ್ಲರೂ ಕೂಡ ಎತ್ತ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ಈ ರೀತಿ ನೋಟಿಸ್ ಬಂತು ಅಂದರೆ ಸಾಕು, ಅದನ್ನು ತಪ್ಪಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಥವಾ ಆರೋಪ ಮಾಡ್ತಾ ಇರ್ತಾರೆ. ಬಟ್ ಅದು ಯಾವುದನ್ನು ಮಾಡದೆ ನೇರವಾಗಿ ಹೋಗಿ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನು ನೋಡೋಣ. ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ರು. ನಾನು ಅವತ್ತು ಹೇಳಿದ್ದೇನೆ, ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ನನಗೇನು ಸಂಬಂಧವೇ ಇಲ್ಲ. ಅದಿಲ್ಲ, ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು 2015. ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ. ಇವತ್ತು ಕರೆದಿದ್ದರು, ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ. ನಾನೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ. ಕಾಮನ್ವೆಲ್ತ್ ಸಂಸದೀಯ ಸಮಿತಿಯ ವಾರ್ಷಿಕ ಸಮ್ಮೇಳನವನ್ನು ಲೋಕಸಭೆಯ
ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರು ಉದ್ಘಾಟಿಸಿದ್ದಾರೆ. ಮಿಜೋರಾಂನ ರಾಜಧಾನಿಯಾಗಿರುವ ಐಜ್ವಾಲ್ನಲ್ಲಿ 21ನೇ ವಾರ್ಷಿಕ ಸಮ್ಮೇಳನ ನಡೀತಾ ಇತ್ತು. ಇನ್ನು ಈ ಸಮ್ಮೇಳನವನ್ನು ಅವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಪ್ರಸ್ತಾಪ ಸಹ ಮಾಡಿದ್ದಾರೆ. ಪನಿ ಹಾಕಿದ್ರೆ ಯಾವ ರೀತಿ ಇತ್ತು ಈ ಒಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನದ ವಾರ್ಷಿಕ ಸಂದರ್ಭ ನೋಡೋಣ. The report also explained an infrastructural development in India, strengthening and upgrading the institutionia of higher research. मैं असेंबली को उस उत्साह का अभिनंदन के लिए धन्यवाद देते हूं. Respected honorable speaker, Lok Sabha, honorable deputy speaker, continued advice. At the same time, our future characterized by inclusive. It gives me immense pleasure to welcome you all. समृद्ध है और विशेष रूप से यहां की रहने वाली जनता खुशहाल और प्रसन्न है. जब मैं मिजोरम आया तो मिजोरम की खूबसूरती मैंने देखी, यहां के ऊंचे ऊंचे पहाड़, झील, नदियां, यहां का शांतिपूर्ण माहौल, विशेष रूप से आतिथ्य भाव और हैप्पीनेस में तो इंडेक्स में तो मिजोरम सबसे ऊपर है. और इस 52 साल की यात्रा में मिजोरम ने नई प्रगति की है, खुशहाली लाए और विकास के नए आयाम किए हैं. आज हम जिस महत्वपूर्ण विषय पर यहाँ चर्चा के लिए बैठे हैं, विधायी संस्थाओं में, विधायी कार्य में शुचिता कायम कर और संस्था के अंदर जनप्रतिनिधियों की बेहतर संवाद, मर्यादा, अच्छी परंपराएं, परपाटियां और नई टेक्नोलॉजी का उपयोग करते हुए कैसे जनता के विचारों को सदन के माध्यम से सरकार को पहुंचाना और इस सदनों के माध्यम से, विधायी संस्थाओं के माध्यम से सरकारों की जवाबदेही और पारदर्शिता. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.